ಪಂಚಾಯಿತಿಗಳಿಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರುಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇಂದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಮುಖಂಡ ಹಾಗೂ ಸಮಾಜ ಸೇವಕ ಗುಂಜೂರು ಶ್ರೀನಿವಾಸ ರೆಡ್ಡಿ ಹಾಗೂ ಕರ್ನಾಟಕ ಪ್ರಾಂತೀಯ ರೈತ ಸಂಘ ಹಸಿರುಸೇನೆ ನೇತೃತ್ವದಲ್ಲಿ ನಡೆಸಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಮನಾಥ್ ರೆಡ್ಡಿ, ಈಗ ನೂತನ ಚುನಾಯಿತ ಸದಸ್ಯರು ಗ್ರಾಮಗಳ ಏಳಿಗೆಗೆ ಶ್ರಮಿಸಬೇಕಾಗಿದೆ. ಗ್ರಾಮ ಪಂಚಾಯಿತಿಯಿಂದ ವಿಧಾನಸಭೆಯವರೆಗೆ ಎಲ್ಲೆಡೆ ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಯಾವುದೇ ಪರಿಸ್ಥಿತಿಯಲ್ಲಿ ಎದೆಗುಂದದೆ ರೈತ ಶ್ರಮಿಕರ ಪರವಾಗಿ ಕೆಲಸ ಮಾಡಿ ನಿಮ್ಮ ಜೊತೆ ಇಡೀ ರಾಜ್ಯದ ರೈತ ಸಮುದಾಯ ಕೈಜೋಡಿಸಲು ಸದಾ ಸಿದ್ಧವಿದೆ ಎಂದರು. ಗುಂಜೂರು ಶ್ರೀನಿವಾಸ ರೆಡ್ಡಿ ಮಾತನಾಡಿ, ಜನಪ್ರತಿನಿಧಿಗಳ ಮೃದು ಧೋರಣೆಯಿಂದಾಗಿ ಇಂದು ತಾಲೂಕು ಆಡಳಿತ ಸಂಪೂರ್ಣ ನಿದ್ರಾವಸ್ಥೆಯಲ್ಲಿದೆ. ಗ್ರಾಮ ತಾಲೂಕು ಪಂಚಾಯಿತಿಗಳ ಸ್ಥಿತಿಯು ಹೀಗೇ ಇದೆ. ರೈತರ ಯಾವುದೇ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ. ರೈತ ಶೋಷಿತ ಜನಸಾಮಾನ್ಯರ ನ್ಯಾಯಯುತ ಕೆಲಸ ಮಾಡಿಕೊಡಲು ಯಾವ ಅಧಿಕಾರಿ ಸಿಬ್ಬಂದಿಯಾಗಲಿ ವಿಳಂಬ ಮಾಡಿದರೆ ನನಗೆ ತಿಳಿಸಿ, ನಾನು ಯಾವುದೇ ರೀತಿಯ ಹೋರಾಟಕ್ಕೆ ನಿಮ್ಮ ಜೊತೆ ಇರುತ್ತೇನೆ ಎಂದರು. ಈ ಸಮಯದಲ್ಲಿ ನೂತನ ಗ್ರಾಮ ಪಂಚಾಯಿತಿಗೆ ಚುನಾಯಿತರಾದ ಸದಸ್ಯರನ್ನು ಹಾಗೂ ಮುಖ್ಯ ಅತಿಥಿ ಗುಂಜೂರು ಶ್ರೀನಿವಾಸ ರೆಡ್ಡಿಯವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ನಮ್ಮ ಆತ್ಮೀಯರು ಹಿತೈಷಿಗಳು ಆದಂತಹ ಸನ್ಮಾನ್ಯ ಶ್ರೀ ರಾಮನಾಥ್ ರೆಡ್ಡಿ ಅಣ್ಣವರೇ, ಅದೇ ರೀತಿ ಮತ್ತೊಬ್ಬ ಆತ್ಮೀಯರು ಈ ತಾಲೂಕಿನಲ್ಲಿ ನೀವು ಕಂಡಿರ್ತಕ್ಕಂತ ಏನು ಅಲ್ಪ ಸ್ವಲ್ಪ ಕಥೆಗಳು ಏನಿದೆ ಏನಾದ್ರು ಹೇಳೋದಿದೆ ಅಂದ್ರೆ, ಹೆಚ್ಚಾಗಿ ಬಾಗೇಪಲ್ಲಿ ತಾಲೂಕು ಇದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಿಗೆ ಅಟ್ರಾಸಿಟಿ ಕೇಸುಗಳು, ಎಸ್ ಸಿ ಎಸ್ ಟಿಗಳಿಗೆ ರೌಡಿ ಶೀಟ್ಗಳಾಗ್ತಾ ಎಲ್ಲರ ಬಾಯಿ ಮುಚ್ಚಿಸಿ ಅವರ ದರ್ಪವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಹೆಚ್ಚಾಗಿ ಕಾಣ್ತಿದೆ. ಇದೆಲ್ಲರೂ ಇವ್ರು ಏನು ಮಾಡ್ತಾ ಇದ್ದಾರೆ, ಇವ್ರು ದಬ್ಬಾಳಿಕೆ ಹಾಗೂ ಏನು ಈ ಅಭಿವೃದ್ಧಿ ಕುಂಠಿತಾಗಲಿಕ್ಕೆ ಹಿಂದೆ ಬಿದ್ದಿದೆಯೋ, ಇದನ್ನೆಲ್ಲ ಯಾರು ಬಾಯಿ ತೆರೆಯದೆ ಬಾಯಿ ಮುಚ್ಚಿಸ್ಲಿಕ್ಕೆ ಮಾಡ್ತಕ್ಕಂಥ ಇದೊಂದು ಷಡ್ಯಂತ್ರ. ಅಧಿಕಾರಿಗಳನ್ನು ಉಪಯೋಗಿಸ್ಕೊಂಡು ಸಾರ್ವಜನಿಕರ ಬಾಯಿಯನ್ನು ಮುಚ್ಚಿಸಿ ಅಭಿವೃದ್ಧಿಗೆ ಕುಂಠಿತರಾಗಿ ಏನು ಜನಗಳಿಂದ ಮತವನ್ನು ಪಡೆದು ಜನರಿಗೆ ಮೋಸ ಮಾಡ್ತಾ ಜನರ ಮುಂದೆ ನಾನು ಎಲ್ಲರಿಗಿಂತ ಪ್ರಭಾವಿ, ಎಲ್ಲರಿಗಿಂತ ಹೆಚ್ಚಾಗಿ ನಾನು ಕೆಲಸ ಮಾಡಿದ್ದೀನಿ ಅಂತೇಳಿ ಖಾಲಿ ಬಾಯಿ ಮಾತಲ್ಲಿ ಹೇಳ್ತಾ ಅವರ ಅಧಿಕಾರ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ನಮ್ಮ ಜನಗಳಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಜನರ ಮನೆ ಬಾಗಿಲಿಗಾಗಲಿ ಜನಗಳಿಗಾಗಲಿ ಅಥವಾ ಯಾವುದೇ ರೀತಿಯ ಸೌಕರ್ಯಗಳು ವಿದ್ಯಾರ್ಥಿಗಳಾಗಲಿ ಸಿಗ್ತಾ ಇಲ್ಲ. ಅಭಿವೃದ್ಧಿಗೆ ಅಷ್ಟೇ ದೂರದಲ್ಲಿ ಉಳ್ಕೊಂಡಿದೆ ಅಂತೇಳಿ ಗೊತ್ತಾಯ್ತು. ತದನಂತರ ಅನೇಕ ನಾಯಕರು ಬಂದರು, ಆಕಾಂಕ್ಷಿಗಳು ಬಂದರು, ಅಭ್ಯರ್ಥಿಗಳಾದ್ರು ಕೆಲವರು ಸಮಾಜ ಸೇವೆ ಹೆಸರನ್ನಿಟ್ಕೊಂಡು ಇಲ್ಲಿ ಶಾಸಕರು ಹೋದ್ರು, ಸಮಾಜ ಸೇವೆ ಹೆಸರನ್ನಿಟ್ಕೊಂಡು ಸಮಾಜವನ್ನು ಅಭಿವೃದ್ಧಿಯ ಪಥದತ್ತ ತೆಗೆದುಕೊಂಡು ಹೋಗ್ತೀನಿ ಅಂತೇಳಿ ಏನು ವಾಗ್ದಾನವನ್ನು ಮಾಡಿ ಇವತ್ತು ನಮ್ಮ ತಾಲೂಕು ಎರಡೂ ತಾಲೂಕುಗಳು ಯಾವ ಮಟ್ಟದಲ್ಲಿ ಹಿಂದೆ ಬಿದ್ದಿದೆ ಅಂದ್ರೆ, ಅದಕ್ಕೆ ನಮ್ಮ ತಾಲೂಕಿನ ಪ್ರತಿಯೊಂದು ಅಭಿವೃದ್ಧಿಯು ಕುಂಠಿತವಾಗಿರೋದ ಸಾಕ್ಷಿಯಾಗಿದೆ ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಇಡೀ ಕರ್ನಾಟಕದಲ್ಲಿ 224 ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಿಂದ ದೂರ ಉಳಿದಿರೋ ಕ್ಷೇತ್ರ ಯಾವ್ದಾದ್ರು ಇದೆ ಮೊಟ್ಟ ಮೊದಲ ಸ್ಥಾನದಲ್ಲಿ ಇದ್ರೆ ಅಂದ್ರೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಅಂತೇಳಿ ವೇದಿಕೆ ಮುಖಾಂತರ ಹೇಳ್ತೇನೆ. ಅದು ನಮ್ಮ ಶಾಸಕರ ದೌರ್ಬಲ್ಯವೋ ಅಥವಾ ಇಲ್ಲಿನ ನಾಗರಿಕರ ಏನು ಮಾಡ್ಕೊಂಡಿದ್ದಾರೆ ಅವರ ದೌರ್ಭಾಗ್ಯವೋ ಗೊತ್ತಾಗ್ತಾ ಇಲ್ಲ. ಏನು ಮಾರ್ಗದರ್ಶಕರಾಗಿ ಅವರ ಅಭಿವೃದ್ಧಿಗೆ ಒಂದು ಒತ್ತನ್ನು ಕೊಟ್ಟಂಗೆ ಆಗುತ್ತೆ ಅಂತೇಳಿ ಈ ಸಭಾ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಏನೀಗ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಏನು ಈ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಗೆದ್ದಿದ್ದಾರ, ಅವರಿಗೆ ಈ ಚುನಾವಣೆಯ ಸಮಯದಲ್ಲಿ ಅವರು ಪಟ್ಟಂತ ಕಷ್ಟಗಳು ಅವರಿಗಿಂತ ಹೆಚ್ಚಾಗಿ ನನಗೆ ಗೊತ್ತಿದೆ. ಮೊದಲು ಎಲ್ಲರಿಗೆ ಕೊಟ್ಟು ಓಟ್ ಹಾಕ್ತಾ ಇದ್ರು, ಈಗ ಆಸ್ತಿಗಳು ಮಾರಿದ್ರು ಗ್ರಾಮ ಪಂಚಾಯತಿ ಚುನಾವಣೆ ಮಾಡ್ಲಿಕ್ಕೆ ಕಷ್ಟ ಆಗಿದೆ, ಈ ತಾಲೂಕು ಆ ಮಟ್ಟಕ್ಕೆ ನಡ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ಯಾರು ಕಾರಣಕರ್ತರು, ಯಾರು ಇದನ್ನ ತೋರಿಸ್ಕೊಟ್ಟವ್ರು ಈ ತಾಲೂಕಿನಲ್ಲಿ ಅಂತೇಳಿ ಒಮ್ಮೆ ಯೋಚನೆ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇನ್ನೂ ಕೆಲವು ಮುಖಂಡರುಗಳು ಹೇಳ್ತಾರೆ, ನಾನು ಹೇಳೋ ಮಾತಲ್ಲ, ಏನ್ ಈ ತಾಲೂಕಲ್ಲಿ ದುಡ್ಡು ಕೊಟ್ಟರೆ ನಾವು ಗೆದ್ಕೊಂಡು ಹೋಗೋದು, ಏನ್ ಕೆಲಸ ಮಾಡ್ಬೇಕು ಅಂತ ಮಾತಾಡ್ದಂತ ನಾಯಕರುಗಳು ಇದಾರೆ ಇಲ್ಲಿ. ಅದು ನನಗಿಂತ ಹೆಚ್ಚಾಗಿ ನಮ್ಮ ಜನಗಳಿಗೆ ಗೊತ್ತಾಗಿದೆ. ಜನಗಳು ಮತ್ತೆ ನಮ್ಮ ನಾಯಕರುಗಳು ಅನೇಕ ಬಾರಿ ನನ್ನ ಹತ್ರ ಹೇಳ್ದಂತ ಸನ್ನಿವೇಶಗಳು ಇದಾವೆ. ಇಂತ ನಾಯಕರು ಇಂತ ಮನೋಭಾವನ ಇಟ್ಕೊಂಡು ಬಂದಂತವ್ರು ನಮ್ಮ ತಾಲೂಕಿನ ಯಾವ ಅಭಿವೃದ್ಧಿ ಪಥದಂತ ನಡ್ಸ್ಕೊಂಡು ಹೋಗ್ತಾರೆ ಅಂದ್ರೆ, ನಮ್ಮಲ್ಲೂ ನಾವು ಪ್ರಶ್ನೆ ಮಾಡ್ಕೊಂಡಾಗ ನಮಗೆ ನಾವು ಏನು ದ್ರೋಹ ನಮಗೆ ಮಾಡ್ಕೊಂಡಿದ್ದೀವಿ ಅಂತೇಳಿ ನಮಗೆ ಗೊತ್ತಾಗುತ್ತೆ. ದಯವಿಟ್ಟು ಪ್ರತಿಯೊಬ್ಬ ನಾಗರಿಕ ಬಂಧುಗಳಲ್ಲಿ ನಾನು ಕೈ ಮುಗಿದು ಕಳಕಳಿಯಿಂದ ಕೇಳ್ತಾ ಇದ್ದೇನೆ, ನಮಗಾಗಿ ಮತ್ತೆ ನಮ್ಮ ಮುಂದಿನ ಪೀಳಿಗೆಗಾಗಿ ಅಭಿವೃದ್ಧಿಗಾಗಿ ಇನ್ನಾದರೂ ಸ್ವಲ್ಪ ಯೋಚನೆ ಮಾಡೋಣ, ಅಭಿವೃದ್ಧಿಯ ಪದ್ಧತ ಸಾಗಿಸ್ಲಿಕ್ಕೆ ನಾವೆಲ್ಲರೂ ಪಣ ತೊಡೋಣ ಅಂತೇಳಿ ಈ ವೇದಿಕೆ ಮುಖಾಂತರ ಪ್ರತಿಯೊಬ್ಬ ನಾಗರಿಕರಿಗೂ ನಾನು ಕೈ ಮುಗಿದು ಕೇಳ್ತಾ ಇದಕ್ಕಾಗಿ ಪಣ ತೊಡೋಣ ಅಂತೇಳಿ ನಾನು
ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ಸದಸ್ಯರನ್ನ ಆರಿಸ್ತಾ ಇದ್ದೇನೆ. ನಾವು ನೂತನವಾಗಿ ಗೆದ್ದಿರತಕ್ಕಂತ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಇಡೀ ಗುಡಿಬಂಡೆ ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ಗುಂಜೂರು ಆರ್ ಶ್ರೀನಿವಾಸ ರೆಡ್ಡಿ ಅವರ ಪರವಾಗಿ ಹೇಳ್ತಾ ಇದ್ದೀವಿ. ನೀವು ಯಾವುದೇ ರೀತಿಯಾಗಿ ಹೆದಗುಂದತಕ್ಕಂತ ಅವಶ್ಯಕತೆ ಇರೋದಿಲ್ಲ. ಅನುದಾನಗಳು ಬರದೇ ಇದ್ರೂ ನಾವು ಚಳವಳಿ ಮಾಡೋಣ. ಯಾವುದೇ ಒಬ್ಬ ಅಧಿಕಾರಿ ಗ್ರಾಮ ಪಂಚಾಯತಿ ನೂತನ ಸದಸ್ಯರುಗಳಿಗೆ ಸ್ಪಂದಿಸದೇ ಇದ್ರೆ ಚಳವಳಿ ಮಾಡಿ ಗ್ರಾಮಗಳ ಅಭಿವೃದ್ಧಿಗೆ ತಾವೆಲ್ಲರೂ ಶ್ರಮಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಿಮ್ಮನ್ನ ಅಭಿನಂದಿಸಿ ಗುಂಜೂರು ಆರ್ ಶ್ರೀನಿವಾಸ ರೆಡ್ಡಿ ಅವರು ಅಭಿವೃದ್ಧಿ ಸಂಪೂರ್ಣವಾಗಿ ಈ ಕ್ಷೇತ್ರದಲ್ಲಿ ಕುಂಠಿತ ಆಗಿದೆ. ಈ ಕ್ಷೇತ್ರದಲ್ಲಿ ಯಾವೊಬ್ಬ ಅಧಿಕಾರಿ ಸಹ ಈ ಕ್ಷೇತ್ರದ ಶಾಸಕರನ್ನ ಕಡೆಗಣಿಸಿದ್ದಾರೆ. ಯಾರೂ ಸಹ ಈ ಕ್ಷೇತ್ರದ ಶಾಸಕರ ಮಾತನ್ನು ಕೇಳದೆ ಲೆಕ್ಕಿಸದೆ ಸಂಪೂರ್ಣವಾಗಿ ಇಲ್ಲಿನ ಗುಂಜೂರು ಶ್ರೀನಿವಾಸ ರೆಡ್ಡಿ ಅವರ ಬೆಂಬಲದೊಂದಿಗೆ ರೈತ ಸಂಘದ ಬೆಂಬಲದೊಂದಿಗೆ ಗುಡಿಬಂಡೆ ತಾಲೂಕಿನಲ್ಲಿ ಎಲ್ಲಾ ಕ್ಷೇತ್ರಗಳನ್ನು ಅಭ್ಯರ್ಥಿಗಳನ್ನ ಖಂಡಿತ ಸ್ಪರ್ಧೆ ಮಾಡಲಿಕ್ಕೆ ನಿಲ್ಲಿಸ್ತೀವಿ. ಯಾಕಂದ್ರೆ ಈಗಾಗಲೇ ನಮಗೆ ಉತ್ತರ ಸಿಕ್ಕಿದೆ. ಸೋಮನಹಳ್ಳಿ ಹೋಬಳಿ ಮತ್ತು ಗುಡಿಬಂಡೆ ಕಸಬಾ ಬಿಜ್ಗನಹಳ್ಳಿ ಹೋಬಳಿಯಲ್ಲಿ ಕಸಬಾ ವ್ಯಾಪ್ತಿಯಲ್ಲಿ ತಿಳ್ಕೊಂಡಾಗ ಜನ ಈ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕರಿಸ್ತಾ ಇದ್ದಾರೆ, ಈ ಕ್ಷೇತ್ರದ ಶಾಸಕರನ್ನು ತಿರಸ್ಕರಿಸ್ತಾ ಇದ್ದಾರೆ, ಈ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ತಿರಸ್ಕರಿಸ್ತಾ ಇದ್ದಾರೆ, ಈ ಕ್ಷೇತ್ರದ ತಾಲೂಕು ಪಂಚಾಯತ್ ಸದಸ್ಯರನ್ನು ತಿರಸ್ಕರಿಸಿದ್ದಾರೆ. ಈಗಾಗಲೇ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಈಗಾಗಲೇ ಸುಮಾರು ಜನ ನಾಲ್ಕೈದು ಏಳೆಂಟು ಓಟದಲ್ಲಿ ಸೋತಿರ್ತಕ್ಕಂಥವರು ಇದ್ದಾರೆ ನಮ್ಮ ಜೊತೆಯಲ್ಲಿ. ಅಂದ್ರೆ ಈಗಾಗಲೇ ಹೆಚ್ಚಿನ ಮತಗಳು ಬರ್ತಕ್ಕಂತ ಹೆಚ್ಚಿನ ಒಲವು ಆರ್ ಗುಂಜೂರು ಶ್ರೀನಿವಾಸ ರೆಡ್ಡಿ ಅವರಿಗೆ ತೋರಿಸತಕ್ಕದನ್ನ ಆ ಮತಗಳ ರೂಪದಲ್ಲೇ ನಾವು ಕಾಣ್ತಕ್ಕಂತ ಮೊನ್ನೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾವು ನೋಡಿ ಮಾಡ್ಬೇಕು. ಇವತ್ತು ನಾವು ಹೊಸ ಒಂದು ರಾಜಕೀಯ ಧ್ರುವೀಕರಣ ಮಾಡಬೇಕು. ಹಿಂದುಳಿದ ವರ್ಗಗಳ ಜನತೆಯ ಪರವಾಗಿ ನಿಂತ್ಕೊಂಡಿರ್ತಕ್ಕಂತ ಆರ್ ಗುಂಜೂರು ಶ್ರೀನಿವಾಸ ರೆಡ್ಡಿ ಅವರು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದು. ಈ ಕ್ಷೇತ್ರ ಸಂಪೂರ್ಣ ಅಭಿವೃದ್ಧಿ ಕುಂಠಿತ ಆಗಿದೆ. ಆಸ್ಪತ್ರೆಗಳಲ್ಲಿ ಭ್ರಷ್ಟಾಚಾರ, ತಾಲೂಕು ಆಫೀಸ್ ಅಲ್ಲಿ ಭ್ರಷ್ಟಾಚಾರ, ಪೊಲೀಸ್ ಸ್ಟೇಷನ್ ಅಲ್ಲಿ ಭ್ರಷ್ಟಾಚಾರ, ಗ್ರಾಮ ಪಂಚಾಯತ್ಗಳಲ್ಲಿ ಭ್ರಷ್ಟಾಚಾರ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ, ತೋಟಗಾರಿಕೆ ಇಲಾಖೆಯಲ್ಲಿ ಭ್ರಷ್ಟಾಚಾರ, ನೀರಾವರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ, ಜಿಲ್ಲಾ ಪಂಚಾಯತಿಯಲ್ಲಿ ಭ್ರಷ್ಟಾಚಾರ, ತಾಲೂಕು ಪಂಚಾಯತಿಯಲ್ಲಿ ಭ್ರಷ್ಟಾಚಾರ, ಯಾವುದನ್ನು ಕಡಿವಾಣೆ ಹಾಕಿದ್ರಾ? ಇವತ್ತು ಈ ನಾಗರಿಕರ ಪರವಾಗಿ, ಈ ಕ್ಷೇತ್ರದ ಬಡವರ ಜನತೆಯ ಪರವಾಗಿ ಕಾರ್ಯಕ್ರಮದಲ್ಲಿ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷ ದಪ್ಪರ್ತಿ ಮುರಳಿ, ಅಜ್ಮಲ್ ಖಾನ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಆನಂದ್ ಸೇರಿದಂತೆ ತಾಲೂಕು ಘಟಕದ ಮುಖಂಡರು ಭಾಗವಹಿಸಿದ್ದರು.